ವೆಂಕಟೇಶಾಯ ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಇಂದಿನ ಪ್ರಧಾನ ಅಂಶಗಳು. ಬೆಂಗಳೂರಿನ ಶ್ರೀ ಜಲಗಂಗಮ್ಮ ದೇವಿ ಆಲಯ ಜಾತ್ರಾ ಮಹೋತ್ಸವ, ವೈಯಾಲಿಕಾವಲ್ನಲ್ಲಿ ವೈಭವದ ಅಭಿಷೇಕ. ಯೋಗಿ ನಾರಾಯಣ ತಾತಯ್ಯನವರ 187ನೇ ಆರಾಧನಾ ಮಹೋತ್ಸವ, ಚಿಕ್ಕಬಳ್ಳಾಪುರದಲ್ಲಿ ಪೂರ್ವಭಾವಿಯಾಗಿ ನಡೆದ ಅಷ್ಟಾಕ್ಷರಿ ಹೋಮ. ಬೆಂಗಳೂರಿನ ಶ್ರೀ ರಾಘವೇಂದ್ರ ಮಠದಲ್ಲಿ ವೈಭವದ ಅಭಿಷೇಕ. ಜಯನಗರದಲ್ಲಿ ರಾಯರ ಕೃಪೆಗೆ ಪಾತ್ರರಾದ ಭಕ್ತಜನ. ಬೆಂಗಳೂರಿನ ವೈಯಾಲಿಕಾವಲ್ನಲ್ಲಿರುವ ಶ್ರೀ ಜಲಗಂಗಮ್ಮ ದೇವಿ ಜಾತ್ರಾ ಮಹೋತ್ಸವ ಕಾರ್ಯಕ್ರಮವು ವೈಭವದಿಂದ ಜರುಗಿತು. ಇದರ ಭಾಗವಾಗಿ ಗರ್ಭಗುಡಿಯಲ್ಲಿರುವ ಶ್ರೀ ಜಲಗಂಗಮ್ಮ ದೇವಿಗೆ ಕ್ಷೀರಾಭಿಷೇಕವನ್ನು ಮಾಡಲಾಯಿತು. ಸುಮಂಗಲಿಯರು ಲಲಿತಾ ಸಹಸ್ರನಾಮ ಪಾರಾಯಣವನ್ನು ಮಾಡಿದರು. ನಂತರ ಅಮ್ಮನವರನ್ನು ನೂತನ ಬೆಳ್ಳಿಯ ಕವಚದಿಂದ ಹಾಗೂ ವರ್ಣಮಯ ಪುಷ್ಪಮಾಲೆಗಳಿಂದ ನಯನಾನಂದಕರವಾಗಿ ಅಲಂಕರಿಸಿದರು. ಆನಂತರ ಅರ್ಚನೆ ಹಾಗೂ ಚಾಮರ ಸೇವೆಯೊಂದಿಗೆ ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ತರುವಾಯ ಪರಿವಾರ ದೇವರುಗಳಿಗೆ ಮಂಗಳ ನೀರಾಜನವನ್ನು ಬೆಳಗಲಾಯಿತು. ವಿಶೇಷ ಪೂಜಾ ಕೈಂಕರ್ಯದಲ್ಲಿ ಪಾಲ್ಗೊಂಡು ಅಮ್ಮನವರ ಕೃಪೆಗೆ ಪಾತ್ರರಾದರು. ಈ ಕಾರ್ಯಕ್ರಮಕ್ಕೆ ಉನ್ನತ ಶಿಕ್ಷಣ ಸಚಿವರಾದ ಶ್ರೀ ಅಶ್ವಥ್ ನಾರಾಯಣರವರು ಆಗಮಿಸಿ ಅಮ್ಮನವರ ದರ್ಶನ ಪಡೆದು ವಿಶೇಷ ಪ್ರಾರ್ಥನೆ ಸಲ್ಲಿಸಿದರು. ಚಿಕ್ಕಬಳ್ಳಾಪುರ ಜಿಲ್ಲೆಯ ಕೈವಾರ ಕ್ಷೇತ್ರದ ಶ್ರೀ ಯೋಗಿ ನಾರಾಯಣ ಮಠದ ಸಂಕೀರ್ತನಾ ಮಂದಿರದಲ್ಲಿ ಯೋಗಿ ನಾರಾಯಣ ತಾತಯ್ಯನವರ 187ನೇ ಆರಾಧನಾ ಮಹೋತ್ಸವದ ನಿಮಿತ್ತ ಲೋಕ ಕಲ್ಯಾಣಾರ್ಥವಾಗಿ ಅಷ್ಟಾಕ್ಷರಿ ಹೋಮವನ್ನು ಶ್ರದ್ಧಾ ಭಕ್ತಿಗಳಿಂದ ನೆರವೇರಿಸಲಾಯಿತು. ಆರಾಧನಾ ಮಹೋತ್ಸವದ ಹಿಂದಿನ ದಿನದಂದು ಈ ಅಷ್ಟಾಕ್ಷರಿ ಹೋಮವನ್ನು ನಡೆಸಿಕೊಂಡು ಬರುವುದು ಸಂಪ್ರದಾಯವಾಗಿದೆ. ಈ ನಿಟ್ಟಿನಲ್ಲಿ ಅರ್ಚಕ ವೃಂದದವರು ಕಲಶಗಳನ್ನು ಸ್ಥಾಪಿಸಿ ಕಲಶಗಳನ್ನು ಪೂಜಿಸಲಾಯಿತು. ಅಷ್ಟಾಕ್ಷರಿ ಹೋಮದೊಂದಿಗೆ ಗಣಪತಿ ನವಗ್ರಹ ಹೋಮಗಳನ್ನು ನೆರವೇರಿಸಿ ಪೂರ್ಣಾಹುತಿಯನ್ನು ಸಮರ್ಪಿಸಲಾಯಿತು. ಈ ಹೋಮದಲ್ಲಿ ನೂರಾರು ಸಾಧು ಸಂತರು ಭಾಗವಹಿಸಿದ್ದರು. Oh.
ಹೋಮದ ನಂತರ ಅಷ್ಟಾವಧಾನ ಸೇವೆಯನ್ನು ಸಲ್ಲಿಸಿ ಮಹಾಮಂಗಳಾರತಿಯನ್ನು ಸಮರ್ಪಿಸಲಾಯಿತು. ಜಯನಗರದ ನಾಲ್ಕನೇ ಬ್ಲಾಕ್ನಲ್ಲಿರುವ ನಂಜನಗೂಡು ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ಗುರುವಾರದ ವಿಶೇಷ ಪೂಜಾ ಕೈಂಕರ್ಯಗಳು ಜರುಗಿದವು. ಈ ನಿಟ್ಟಿನಲ್ಲಿ ಶ್ರೀ ಮುಖ್ಯಪ್ರಾಣ ದೇವರಿಗೆ, ಶ್ರೀ ಗುರುರಾಯರ ಬೃಂದಾವನಕ್ಕೆ ಹಾಗೂ ಪ್ರಹ್ಲಾದರಾಯರ ಮೂರ್ತಿಗೆ ಫಲಪಂಚಾಮೃತ ಅಭಿಷೇಕವನ್ನು ಮಾಡಲಾಯಿತು. ಈ ಸಂದರ್ಭದಲ್ಲಿ ಮಠದ ಪುರೋಹಿತರಾದ ನಂದಕಿಶೋರ್ ರವರು ಎಸ್ಯುಬಿಸಿಯೊಂದಿಗೆ ಮಾತನಾಡಿದರು. ಅಧುನಾಪೀಠ ವಿರಾಜಮಾನರಾದ ಪರಮ ಪೂಜ್ಯ ಶ್ರೀ ಶ್ರೀ ಸುಬುಧೇಂದ್ರತೀರ್ಥ ಶ್ರೀಪಾದಂಗಳವರ ಆದೇಶ ಹಾಗೂ ಅನುಗ್ರಹದಂತೆ ಬೆಂಗಳೂರಿನ ಜಯನಗರದ 5ನೇ ಬಡಾವಣೆಯಲ್ಲಿರುವ ನಂಜನಗೂಡು ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಸನ್ನಿಧಿಯಲ್ಲಿ ಈ ದಿನ ವಿಶೇಷವಾಗಿ ರಾಘವೇಂದ್ರ ಸ್ವಾಮಿಗಳವರ ಬೃಂದಾವನಕ್ಕೆ ವಿಶೇಷ ಕ್ಷೀರಾಭಿಷೇಕ ಮತ್ತು ಫಲಪಂಚಾಮೃತ ಅಭಿಷೇಕವು ವಿಶೇಷವಾಗಿ ನೆರವೇರಿತು. ಅದೇ ರೀತಿಯಾಗಿ ಸಾಯಂಕಾಲವೂ ಸಹ ವಿಶೇಷ ಉತ್ಸವಗಳು, ಗಜವಾಹನೋತ್ಸವ, ಪಲ್ಲಕ್ಕಿ ಉತ್ಸವ, ರಥೋತ್ಸವ, ತೊಟ್ಟಿಲ ಸೇವಾ, ಸ್ವಸ್ತಿ ವಾಚನ ಮತ್ತು ದೀಪೋತ್ಸವ ಇತ್ಯಾದಿ ಉತ್ಸವಗಳೊಂದಿಗೆ ಮಹಾಮಂಗಳಾರತಿ ಕಾರ್ಯಕ್ರಮವೂ ನೆರವೇರುತ್ತದೆ. ಶ್ರೀಮಠದಲ್ಲಿ ವಿಶೇಷವಾಗಿ ಅಭೀಷ್ಟಕಾರ ಸಿದ್ಧಿಗೋಸ್ಕರವಾಗಿ ಅಷ್ಟೋತ್ತರ ಸಹಿತ ಕ್ಷೀರಾಭಿಷೇಕವನ್ನು ಸಹ ಮಾಡಿಸಲಾಗುತ್ತದೆ ಮತ್ತು ಶ್ರೀಮಠಕ್ಕೆ ಸುಮಾರು ದೂರದಿಂದ ಶ್ರೀ ಮಠಕ್ಕೆ ಆಗಮಿಸಿ ಗುರುಗಳ ದರ್ಶನ ಪಡೆದು ಅನುಗ್ರಹಕ್ಕೆ ಪಾತ್ರರಾಗ್ತಾ ಇದ್ದಾರೆ. ಆದ್ದರಿಂದ ನಾವೆಲ್ಲರೂ ಗುರುರಾಯರನ್ನು ಭಕ್ತಿಯಿಂದ ಪ್ರಾರ್ಥಿಸೋಣ. ಮೂಕೋಪಿ ಯತ್ಪ್ರಸಾದೇನ ಮುಕುಂದ ಶಯನಾಯತೆ ರಾಜ ರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶಯೇತ್. ರಾಘವೇಂದ್ರ ಸ್ವಾಮಿಗಳರನ್ನು ನಾವು ಯಾರು ಭಕ್ತಿಯಿಂದ ಪ್ರಾರ್ಥಿಸುತ್ತೇವೋ ಖಂಡಿತವಾಗಿ ಮನಸ್ಸಿನ ಅಭೀಷ್ಟ ಕಾರ್ಯಗಳನ್ನು ಅವರು ಶೀಘ್ರವಾಗಿ ಅನುಗ್ರಹವನ್ನು ಮಾಡುತ್ತಾರೆ. ದೇವರೆಂದರೆ ತಿರುಪತಿ ತಿಮ್ಮಪ್ಪ, ಗುರುಗಳೆಂದರೆ ಮಂಚಾಲೆ ರಾಘಪ್ಪ ಎಂಬ ನುಡಿಯಂತೆ ಭಗವಂತ ಅನುಗ್ರಹವಾಗಬೇಕಾದರೆ ಮೊದಲಿಗೆ ನಮಗೆ ಗುರುಗಳ ಅನುಗ್ರಹವಾಗಬೇಕು. ಮುಕುಂದ ಭಕ್ತೈ ಗುರುಭಕ್ತಿ ಜಾಯೇ ಸತಾಂ ಪ್ರಶಸ್ತೈ ಚ ನಿರಂತರ ಎಂಬುದಾಗಿ ನಿರಂತರವಾಗಿ ರಾಘವೇಂದ್ರ ಸ್ವಾಮಿಗಳವರು ಪರಮಾತ್ಮನ ಧ್ಯಾನದಲ್ಲಿ ನಿರತರಾಗಿರುತ್ತಾರೆ. ಅವರ ಸನ್ನಿಧಾನಕ್ಕೆ ನಾವು ಸಹ ಆಗಮಿಸಿ ಗುರುಗಳ ದರ್ಶನ ಪಡೆದುಕೊಂಡು ಗುರುಗಳ ಮುಖಾಂತರ ನಾವೆಲ್ಲರೂ ಭಗವಂತ ಅನುಗ್ರಹಕ್ಕೆ ಪಾತ್ರರಾಗೋಣ ಎಂಬುದಾಗಿ ತಿಳಿಸ್ತಾ ಸರ್ವೇ ಜನಾ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಶ್ರೀ ವೆಂಕಟೇಶ್ವರ ಕನ್ನಡ ಭಕ್ತಿ ವಾಹಿನಿಯಲ್ಲಿ ಭಗವದ್ಗೀತಾ ಪಾರಾಯಣ ಹಾಗೂ ಇನ್ನಿತರ ನೂತನ ಕನ್ನಡ ಕಾರ್ಯಕ್ರಮಗಳ ಚಿತ್ರೀಕರಣವು ಇದೆ. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಶ್ರೀ ವೆಂಕಟೇಶ್ವರ ಸ್ವಾಮಿ ಭಕ್ತರಿಗೆ ಸುವರ್ಣಾವಕಾಶ. ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕನ ಸೇವೆಯಲ್ಲಿ ಪಾಲ್ಗೊಳ್ಳುವ ಭಾಗ್ಯ. ಮಾನವ ಸೇವೆಯೇ ಮಾಧವ ಸೇವೆ ಎಂಬ ಒಳ್ಳೆಯ ಆರ್ಯೋಕ್ತಿಗೆ ಇದುವೇ ನಿದರ್ಶನ. ಟಿಟಿಡಿ ಪ್ರಾಣದಾನ ಟ್ರಸ್ಟ್ನಿಂದ ನಿರ್ಮಿಸಿ ನಿರ್ವಹಿಸುತ್ತಿರುವ ಚಿಕ್ಕ ಮಕ್ಕಳ ಸೂಪರ್ ಸ್ಪೆಷಾಲಿಟಿ ಪೀಡಿಯಾಟ್ರಿಕ್ ಆಸ್ಪತ್ರೆಗೆ ದಾನಿಗಳಿಂದ ದೇಣಿಗೆಯ ಸ್ವೀಕಾರ. ಒಂದು ಕೋಟಿ ರೂಪಾಯಿಗಿಂತ ಹೆಚ್ಚು ದೇಣಿಗೆ ನೀಡುವ ದಾನಿಗಳಿಗೆ ಶ್ರೀವಾರಿ ಸರ್ವ ಸೇವೆಯಲ್ಲಿ ಭಾಗವಹಿಸಲು ಅವಕಾಶ. 1,50,00,000 ರೂಪಾಯಿ ದೇಣಿಗೆ ನೀಡುವ ದಾನಿಗಳಿಗೆ ಶುಕ್ರವಾರ ಜರುಗುವ ಸೇವೆಯಲ್ಲಿ ಪಾಲ್ಗೊಳ್ಳಲು ಅವಕಾಶ. ದಾನಿಗಳಿಗೆ ಸೆಕ್ಷನ್ 80G ಅಡಿಯಲ್ಲಿ ಆದಾಯ ತೆರಿಗೆ ವಿನಾಯಿತಿ ಲಭ್ಯವಿದೆ. ಸುಪ್ರಭಾತದಿಂದ ಸಹಸ್ರ ದೀಪಾಲಂಕಾರ ಸೇವೆಯವರೆಗೂ ಶ್ರೀನಿವಾಸನ ಎಲ್ಲ ಸೇವೆಗಳಲ್ಲಿ ಪಾಲ್ಗೊಳ್ಳುವುದೇ ಮಹಾಭಾಗ್ಯ. ದೇಣಿಗೆ ನೀಡುವ ವ್ಯಕ್ತಿಗಳು 25 ವರ್ಷಗಳು ಅಥವಾ ಜೀವಿತ ಪರ್ಯಂತ ಈ ಸದುಪಯೋಗವನ್ನು ಪಡೆಯಬಹುದು. ದೇಣಿಗೆ ನೀಡುವ ಸಂಸ್ಥೆಗಳು 20 ವರ್ಷಗಳು ಸೇವೆಯನ್ನು ಪಡೆಯುವ ಅವಕಾಶವಿದೆ.
ದಾನಿಗಳೊಂದಿಗೆ ಆರು ಮಂದಿಗೆ ಶ್ರೀನಿವಾಸನ ಸೇವೆಯಲ್ಲಿ ಪಾಲ್ಗೊಳ್ಳಲು ಅವಕಾಶವಿದೆ. ಏಳು ಬೆಟ್ಟಗಳ ಒಡೆಯನ ಸೇವೆಯಲ್ಲಿ ತನ್ಮಯರಾಗಲು ಬಯಸುವ ಭಕ್ತರಿಗೆ ಇದುವೇ ಟಿಟಿಡಿಯ ಆಹ್ವಾನ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಟಿಟಿಡಿ ವೆಬ್ಸೈಟ್ www.tirupatibalaji.ap.gov.in ಅಥವಾ argitamoffice@gmail.com ಅಥವಾ ಆರ್ಜಿತ ಕಾರ್ಯಾಲಯಕ್ಕೆ ಕರೆ ಮಾಡಿ ಸಂಪರ್ಕಿಸಬಹುದು. ಆರ್ಜಿತ ಕಾರ್ಯಾಲಯದ ಫೋನ್ ನಂಬರ್ 0877-2263-589ಕ್ಕೆ ಕರೆ ಮಾಡಿ ಸಂಪರ್ಕಿಸಬಹುದು. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಬೆಂಗಳೂರಿನ ಪ್ಲಾಟ್ಫಾರ್ಮ್ ರೋಡ್ನಲ್ಲಿರುವ ನಂಜನಗೂಡು ಶ್ರೀ ರಾಘವೇಂದ್ರ ಮಠದಲ್ಲಿ ಗುರುವಾರದ ವಿಶೇಷ ಪೂಜೆಗಳು ಜರುಗಿದವು. ಈ ನಿಮಿತ್ತ ಶ್ರೀ ಮುಖ್ಯಪ್ರಾಣ ದೇವರಿಗೆ, ರಾಯರ ಬೃಂದಾವನಕ್ಕೆ, ಶ್ರೀ ಪ್ರಹ್ಲಾದ ರಾಯರು, ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಗೆ ಶೋಭಾಯಮಾನವಾಗಿ ಅಲಂಕರಿಸಿ ಮಂಗಳ ನೀರಾಜನವನ್ನು ಬೆಳಗಲಾಯಿತು. ಭಕ್ತಾದಿಗಳು ರಾಯರ ಬೃಂದಾವನವನ್ನು ದರ್ಶಿಸಿ ಗುರುಗಳ ಅನುಗ್ರಹಕ್ಕೆ ಪಾತ್ರರಾದರು. ನಂತರ ಶ್ರೀ ಪ್ರಹ್ಲಾದ ರಾಯರಿಗೆ ಉಯ್ಯಾಲೆ ಸೇವೆಯನ್ನು ಸಮರ್ಪಿಸಿದರು. ಅಕ್ಷರವೆಂದರೆ ಶ್ರೀಕೃಷ್ಣನೆಂದೇ ಅರ್ಥ. ಹೀಗಾಗಿ ಅಕ್ಷರಾಭ್ಯಾಸ ಮಾಡುವುದೆಂದರೆ ಕೃಷ್ಣನ ಆರಾಧನೆ ಮಾಡುವುದು. ಭಗವದ್ಗೀತೆಯನ್ನು ಬರೆಯುವುದೆಂದರಂತೂ ಪುಣ್ಯಾತಿ ಪುಣ್ಯದ ಕಾರ್ಯ ಎಂದು ಉಡುಪಿ ಶ್ರೀ ಪುತ್ತಿಗೆ ಮಠದ ಶ್ರೀ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರು ಹೇಳಿದ್ದಾರೆ. ಕಾರ್ಕಳದ ಆಂಗ್ಲ ಮಾಧ್ಯಮ ಶಾಲೆಯ ಹೊಸ ಸೇರ್ಪಡೆಯ ಮಕ್ಕಳಿಗೆ 150ಕ್ಕೂ ಅಧಿಕ ವಿದ್ಯಾರ್ಥಿಗಳಿಗೆ ಶ್ರೀಪಾದರು ಕೋಟಿಗೀತಾ ಲೇಖನ ಯಜ್ಞದ ದೀಕ್ಷಾ ಸಂಕಲ್ಪ ಬೋಧಿಸಿ ಪುಸ್ತಕ ಸೂತ್ರಗಳನ್ನು ವಿತರಿಸಿದರು. ನಂತರ ಅನುಗ್ರಹ ಸಂದೇಶವನ್ನು ನೀಡಿದರು. ಅಕ್ಷರಾಭ್ಯಾಸ ಅಂತ ಹೇಳಿದರೆ ಕೇವಲ ಸ್ಲೇಟ್ ತಗೊಂಡು ಲಿಪಿಗಳನ್ನು ಬರೆಯುವುದು ಮಾತ್ರ ಅಲ್ಲ. ಅಕ್ಷರ ಅಂದರೆ ಶ್ರೀಕೃಷ್ಣ. ಶ್ರೀಕೃಷ್ಣನ ಕಡೆಗೆ ಮನಸ್ಸನ್ನು ಹರಿಸ್ತಕ್ಕಂತಹ ಅಭ್ಯಾಸವನ್ನು ಮಾಡಿದರೆ ಅದು ನಿಜವಾದಂತಹ ಅಕ್ಷರಾಭ್ಯಾಸ ಆಗಿದೆ. ಆದ್ದರಿಂದ ಅಕ್ಷರಾಭ್ಯಾಸದ ಜೊತೆಗೆ ಗೀತಾಚಾರ್ಯನ ಈ ಒಂದು ಭಗವದ್ಗೀತೆಯ ಬಗ್ಗೆ ನೀವೆಲ್ಲರೂ ಕೂಡ ಸಂಕಲ್ಪ ಮಾಡುವುದರ ಜೊತೆಗೆ ಗೀತೋಕ್ತವಾದಂಥ ಅಕ್ಷರಾಭ್ಯಾಸ ಇವತ್ತು ಇಲ್ಲಿ ನಡೆದಿದೆ ಅಂತ ಹೇಳಿ ನಾವು ಭಾವಿಸ್ತಾ ಇದ್ದೇವೆ. ಕೇವಲ ಅಕ್ಷರವನ್ನು ಕಲಿತರೆ ಅದರಿಂದ ನಮ್ಮ ಜೀವನ ಸಾರ್ಥಕವಾಗುವುದಿಲ್ಲ. ಅಕ್ಷರದ ಜೊತೆಗೆ ಭಗವಂತನ ಬಗ್ಗೆ ನಾವು ತಿಳ್ಕೊಂಡರೆ ಆವಾಗ ಸಾರ್ಥಕವಾಗುತ್ತೆ. ಅಕ್ಷರ ಕ್ಷರಾಕ್ಷರಕ್ಕಿಂತಲೂ ಚರಾಚರ ವಸ್ತುಗಳಿಗಿಂತಲೂ ಉತ್ತಮನಾದಂತಹ ಭಗವಂತನ ಬಗ್ಗೆ ತಿಳ್ಕೊಂಡ್ರೆ ಮಾತ್ರ ಅದು ನಿಜವಾದ ವಿದ್ಯಾಭ್ಯಾಸ. ಇಲ್ಲದೆ ಹೋದರೆ ಕೇವಲ ಸಾಕ್ಷರತೆ. ಸಾಕ್ಷರತೆ ಬಂದರೆ ಸಾಕ್ಷರಾಹ ವಿಪರೀತಾಶ್ಚೇತ್ ರಾಕ್ಷಸ ಏವ ಕೇವಲ. ಸಂಸ್ಕಾರ ಇಲ್ಲದೆ ಕೇವಲ ಸಾಕ್ಷರತೆ ಮಾತ್ರ ಇದ್ದರೆ ಅವರು ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ರಾಕ್ಷಸರಾಗ್ತಾರೆ. ಯಾಕೆಂದರೆ ಸಾಕ್ಷರ ಎಂಬ ಪದವನ್ನು ಉಲ್ಟ ಓದಿದರೆ ಅದು ರಾಕ್ಷಸ ಅಂತೇಳಿ. ಆದ್ದರಿಂದ ಸಾಕ್ಷರತೆಯ ಜೊತೆಗೆ ಭಗವಂತನ ಬಗ್ಗೆ ನಾವು ತಿಳ್ಕೊಳ್ಬೇಕು. ಭಗವಂತನ ಬಗ್ಗೆ ತಿಳ್ಕೊಳ್ಳಿಲ್ಲ ಅಂದರೆ ಈ ಜಗತ್ತಿನಲ್ಲಿದ್ದದ್ದೆಲ್ಲ ನಶ್ವರ. ಈಶ್ವರ ಮಾತ್ರ ಶಾಶ್ವತ. ಆದ್ದರಿಂದ ನಾವು ಯಾವುದೇ ವಿದ್ಯೆಯನ್ನು ಕಲಿತರೂ ಕೂಡ ದೇವರನ್ನು ನಾವು ನೆನಪಿಸಿಕೊಂಡು ದೇವರ ಜ್ಞಾನವನ್ನು ಪಡೆದರೆ ಮಾತ್ರ ಅದು ಸಾರ್ಥಕವಾಗ್ತದೆ. ಆ ದೃಷ್ಟಿಯಲ್ಲಿ ಇವತ್ತು ಗೀತಾ ಯಜ್ಞದ ಜೊತೆಗೆ ಲೇಖನ ಯಜ್ಞದ ಜೊತೆಗೆ ನೀವು ಅಕ್ಷರಾಭ್ಯಾಸ ನಿಜವಾದ ಲೇಖನ ಅಂದರೆ ಗೀತೆಯ ಲೇಖನ. ಬೆಂಗಳೂರಿನ ಚಿಕ್ಕಪೇಟೆಯಲ್ಲಿರುವ ನಂಜನಗೂಡು ಶ್ರೀ ರಾಘವೇಂದ್ರ ಮಠದಲ್ಲಿ ಗುರುವಾರದ ವಿಶೇಷ ಪೂಜೆಯು ನೆರವೇರಿತು. ಈ ನಿಮಿತ್ತ ಶ್ರೀ ಮುಖ್ಯ ಪ್ರಾಣ ದೇವರಿಗೆ, ಶ್ರೀ ಗುರು ರಾಘವೇಂದ್ರ ಸ್ವಾಮಿಯ ಬೃಂದಾವನಕ್ಕೆ ವರ್ಣಮಯ ಪುಷ್ಪಮಾಲೆಗಳಿಂದ ಆಕರ್ಷಕವಾಗಿ ಅಲಂಕರಿಸಿ ಮಂಗಳಾರತಿಯನ್ನು ಬೆಳಗಲಾಯಿತು.
ಭಕ್ತಾದಿಗಳು ರಾಯರ ದರ್ಶನ ಪಡೆದು ಮಂತ್ರಾಕ್ಷತೆಯನ್ನು ಸ್ವೀಕರಿಸಿದರು. ನಂತರ ಶ್ರೀ ಪ್ರಹ್ಲಾದ ರಾಯರ ಮೂರ್ತಿಯನ್ನು ಮಂಟಪದಲ್ಲಿ ಆಸೀನಗೊಳಿಸಿ ಸುಂದರವಾಗಿ ಅಲಂಕರಿಸಿ ಕರ್ಪೂರ ನೀರಾಜನವನ್ನು ಬೆಳಗಲಾಯಿತು. ಭಕ್ತಾದಿಗಳು ವಿಶೇಷ ಪೂಜಾ ಕೈಂಕರ್ಯದಲ್ಲಿ ಪಾಲ್ಗೊಂಡು ಧನ್ಯರಾದರು. ಕೋಲಾರ ಜಿಲ್ಲೆಯ ಮುಳಬಾಗಿಲು ನಗರದ ಮುತ್ಯಾಲಪೇಟೆ ಶ್ರೀ ಉದ್ವಲಿಂಗೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಪಾತ್ರರಾದರು. ಬೆಂಗಳೂರಿನ ವೈಟ್ಫೀಲ್ಡ್ ಶ್ರೀ ಮಹಾಗಣಪತಿ ದೇವಸ್ಥಾನದಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳು ಜರುಗಿದವು. ಈ ನಿಮಿತ್ತ ಗರ್ಭಗುಡಿಯಲ್ಲಿರುವ ಸ್ವಾಮಿಗೆ ಬೆಣ್ಣೆಯಿಂದ ಶೋಭಾಯಮಾನವಾಗಿ ಅಲಂಕಾರವನ್ನು ಮಾಡಿ ಅರ್ಚನೆಯೊಂದಿಗೆ ಮಂಗಳಾರತಿಯನ್ನು ಬೆಳಗಲಾಯಿತು. ಭಕ್ತಾದಿಗಳು ಸ್ವಾಮಿಯ ದರ್ಶನ ಪಡೆದು ಕೃತಾರ್ಥರಾದರು. ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಕಪ್ಪಲಮಡುಗು ಗ್ರಾಮದಲ್ಲಿ ನೆಲೆಸಿರುವ ಪುರಾತನ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಚೆನ್ನಕೇಶವ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆಗಳು ಜರುಗಿದವು. ಈ ನಿಮಿತ್ತ ದೇವರಿಗೆ ಹಾಲು, ಮೊಸರು, ತುಪ್ಪ, ಸಕ್ಕರೆ, ಎಳನೀರು ಹಾಗೂ ಅರಿಶಿನದಿಂದ ಅಭಿಷೇಕವನ್ನು ಮಾಡಲಾಯಿತು. ನಂತರ ಸಕಲ ವಸ್ತ್ರಾಭರಣಗಳು ಪರಿಮಳ ಪುಷ್ಪ ಮಾಲೆಗಳಿಂದ ಶೋಭಾಯಮಾನವಾಗಿ ಅಲಂಕರಿಸಿ ಮಂಗಳ ನೀರಾಜನವನ್ನು ಬೆಳಗಲಾಯಿತು. ಭಕ್ತಾದಿಗಳು ವಿಶೇಷ ಪೂಜಾ ಕೈಂಕರ್ಯದಲ್ಲಿ ಪಾಲ್ಗೊಂಡು ಧನ್ಯರಾದರು. ಶೃಂಗೇರಿ ಶಾರದಾ ಮಹಾಸಂಸ್ಥಾನದ ಕಿರಿಯ ಶ್ರೀಪಾದರಾದ ಶ್ರೀ 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 ವಿದುಶೇಖರ ಭಾರತಿ ಸನ್ನಿಧಾನಂಗಳವರ ವಿಜಯ ಯಾತ್ರೆಯ ನಿಮಿತ್ತ ಬೆಂಗಳೂರಿನ ಓಟಿಸಿ ರಸ್ತೆಯ ಶ್ರೀ ನಿಮಿಷಾಂಬದೇವಿ ಸನ್ನಿಧಾನಕ್ಕೆ ಭೇಟಿ ನೀಡಿದ್ದರು. ಶ್ರೀಪಾದರಿಗೆ ಪೂರ್ಣಕುಂಭ ಸ್ವಾಗತವನ್ನು ನೀಡಲಾಯಿತು. ನಂತರ ಶ್ರೀ ನಿಮಿಷಾಂಬಾದೇವಿಗೆ ಶ್ರೀಪಾದರು ವಿಶೇಷ ಪ್ರಾರ್ಥನೆಯೊಂದಿಗೆ ಮಂಗಳ ನೀರಾಜನವನ್ನು ಬೆಳಗಿದರು. ಆ ಬಳಿಕ ಭಕ್ತಾದಿಗಳನ್ನು ಕುರಿತು ಅನುಗ್ರಹ ಸಂದೇಶ ನೀಡಿದರು. ಆತ್ಮೋದ್ಧಾರ ಯಾವುದರಿಂದ ಆಗುತ್ತೆ ಅಂತಂದ್ರೆ ನಮ್ಮ ಧರ್ಮದ ಅನುಷ್ಠಾನದಿಂದ ಮಾತ್ರವೇ ಆತ್ಮೋದ್ಧಾರ ಅನ್ನೋದಾಗುತ್ತೆ ಮನುಷ್ಯನಿಗೆ. ಒಬ್ಬ ಮನುಷ್ಯ ಲೌಕಿಕವಾಗಿ ಎಷ್ಟೇ ದೊಡ್ಡ ಹೆಸರು ಪಡೆದಿರಬಹುದು, ಅವನು ದೊಡ್ಡ ಅಧಿಕಾರಿ ಆಗಿರಬಹುದು ಅಥವಾ ತುಂಬಾ ವಿದ್ಯಾವಂತನಾಗಿರಬಹುದು, ಆದರೆ ಅದೆಲ್ಲವುದರಿಂದಲೂ ತುಂಬಾ ಧನ ಸಂಪಾದನೆ ಮಾಡಿರಬಹುದು, ಅದೆಲ್ಲವುದೂ ಇರಬಹುದು, ಆದರೆ ಅದೆಲ್ಲವುದು ಈ ಲೋಕದಲ್ಲಿ ಈ ಶರೀರದಲ್ಲಿ ನಾವು ಎಷ್ಟು ದಿವಸ ಇರ್ತೀವೋ ಅಷ್ಟು ದಿವಸ ಮಾತ್ರವೇ ನಮಗೆ ಪ್ರಯೋಜನಕ್ಕೆ ಬರುತ್ತೆ. ನಮ್ಮ ಹತ್ರ ಇರ್ತಕ್ಕಂತಹ ಐಶ್ವರ್ಯವಾಗಲಿ, ವಿದ್ಯೆ ಆಗಲಿ, ಅಧಿಕಾರ ಆಗಲಿ, ಇದೆಲ್ಲವುದು ಈ ಶರೀರದಲ್ಲಿ ನಾವಿದ್ದಷ್ಟು ದಿವಸ ಮಾತ್ರವೇ ನಮಗೆ ಉಪಯೋಗಕ್ಕೆ ಬರುತ್ತೆ. ಯಾವಾಗ ನಾವು ಈ ಶರೀರವನ್ನು ಬಿಟ್ಟು ಹೋಗಬೇಕಾಗಿ ಬರುತ್ತೋ ಅಂತಹ ಒಂದು ಸಂದರ್ಭದಲ್ಲಿ ಇದ್ಯಾವುದು ಸಹ ನಮ್ಮ ಜೊತೆಗೆ ಬರುವುದಿಲ್ಲ. ಆ ಒಂದು ಸಂದರ್ಭದಲ್ಲಿ ನಮ್ಮ ಜೊತೆಯಲ್ಲಿದ್ದು ನಮ್ಮ ಮುಂದಿನ ಗತಿಯನ್ನು ತೀರ್ಮಾನ ಮಾಡುವಂತಹ ಏಕಮಾತ್ರ ಪದಾರ್ಥ ಅಂತಂದ್ರೆ ಸ್ವಧರ್ಮ.
ನಮ್ಮ ಸ್ವಧರ್ಮವನ್ನು ನಾವು ಚೆನ್ನಾಗಿ ಅನುಷ್ಠಾನ ಮಾಡಿದರೆ ಆಗ ನಾವು ಎಲ್ಲಿಗೆ ಹೋದರೂ ಯಾವ ಲೋಕಕ್ಕೆ ಹೋದರೂ ಯಾವ ಜನ್ಮದಲ್ಲಿದ್ದರೂ ಸಹ ನಮಗೆ ಒಳ್ಳೆಯದಾಗುತ್ತೆ. ಕರ್ನಾಟಕ ಗಡಿ ಭಾಗದ ಹೊಸೂರು ಸಮೀಪ ಪಾಪರಗಟ್ಟಿ ಸಮೀಪದ ಓಜಿಹಳ್ಳಿ ವ್ಯಾಪ್ತಿಯ ಚಿತ್ಲಪರಂಪಟ್ಟಿ ಓಲಂಪಟ್ಟಿ ದಟ್ಟಾರಪೆಟ್ಟಿ ಗ್ರಾಮಗಳ ಸಂಯುಕ್ತಾಶ್ರಯದಲ್ಲಿ ಶ್ರೀ ತಾಳಕುಂದು ಮಾರಿಯಮ್ಮನ ಮಂಡು ಉತ್ಸವ ವೈಭವದಿಂದ ಜರುಗಿತು. ಗ್ರಾಮದ ಭಕ್ತಾದಿಗಳು ಪಾಲ್ಗೊಂಡು ಕೃತಾರ್ಥರಾದರು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಶ್ರೀ ವೆಂಕಟೇಶ ಉತ್ಸವ ಪ್ರಿಯನಾದ ವೆಂಕಟೇಶ್ವರನಿಗೆ ಪ್ರತಿನಿತ್ಯ ನಡೆಯುವ ಸೇವೆಗಳು. ಸುಪ್ರಭಾತದಿಂದ ಪ್ರಾರಂಭಿಸಿ ಏಕಾಂತ ಸೇವೆಯವರೆಗೂ ನಡೆಯುವ ಎಲ್ಲ ಸೇವೆಗಳು ಉತ್ಸವಗಳೇ. ಭಕ್ತರ ಪಾಲಿಗೆ ಆನಂದೋತ್ಸವಗಳೇ. ತಿರುಮಲ ತಿರುಪತಿ ದೇವಸ್ಥಾನಂನ ಶ್ರೀ ವೆಂಕಟೇಶ್ವರ ಭಕ್ತಿ ವಾಹಿನಿ ಪರಬ್ರಹ್ಮ ಸ್ವರೂಪನಿಗೆ ಜರುಗುವ ಸೇವೆಗಳನ್ನು ಕನ್ನಡ ವ್ಯಾಖ್ಯಾನಗಳಲ್ಲಿ ಪ್ರಸ್ತುತಪಡಿಸುವುದರ ಮೂಲಕ ಕನ್ನಡಿಗರ ಮನಗಳಿಗೆ ಆಧ್ಯಾತ್ಮಿಕ ಆನಂದವನ್ನು ತುಂಬಲಿದೆ. ವೀಕ್ಷಿಸಿ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿ ವಾಹಿನಿ 3 ಕನ್ನಡದಲ್ಲಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳತ್ತ ಒಂದು ನೋಟ. ಮೈಸೂರಿನ ಶ್ರೀ ಅವಧೂತ ದತ್ತಪೀಠಂನ ಪೀಠಾಧಿಪತಿಗಳಾದ ಪರಮಪೂಜ್ಯ ಶ್ರೀ ಶ್ರೀ ಗಣಪತಿ ಸಚ್ಚಿದಾನಂದ ಮಹಾಸ್ವಾಮೀಜಿಗಳ 80ನೇ ತಿರುನಕ್ಷತ್ರ ಮಹೋತ್ಸವ ನಿಮಿತ್ತ ಶ್ರೀಗಳ ದಿವ್ಯ ಉಪಸ್ಥಿತಿಯಲ್ಲಿ ಭಜನಾ ಕಾರ್ಯಕ್ರಮವು ಜರುಗಿತು. ಕಾಮಿತ ಫಲದಾಯಕ ಕಾಮಧೇನು ಕಲ್ಪವೃಕ್ಷ ಕಾಮಿತ ಫಲದಾಯಕ ದತ್ತಾತ್ರೇಯ ತ್ರಿಮೂರ್ತಿ ರೂಪ ತ್ರಿಭುವನ ಲೋಕ ರಕ್ಷಕ ದತ್ತಾತ್ರೇಯ ಮಂಡಲ ಶೂಲಾದ ಮರುಗ ಶಂಖ ಚಕ್ರ ಶೋಭಿತ ದಂಡಕ ಮಂಡಲ ಶೂಲಾದ ಮರುಗ ಶಂಖ ಚಕ್ರ ಶೋಭಿತ ದತ್ತಾತ್ರೇಯ ತ್ರಿಮೂರ್ತಿ ರೂಪ ತ್ರಿಭುವನ ಲೋಕ ರಕ್ಷಕ. ಚಿಕ್ಕಬಳ್ಳಾಪುರ ಜಿಲ್ಲೆ ಕೈವಾರದ ಶ್ರೀ ಯೋಗಿ ನಾರಾಯಣ ಮಠದ ನಾದಸುಧಾರಸ ಸಾಂಸ್ಕೃತಿಕ ವೇದಿಕೆಯಲ್ಲಿ ವಿದ್ವಾನ್ ಲಕ್ಷ್ಮೀನಾರಾಯಣ್ ತಂಡದವರಿಂದ ಗಾಯನ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. Thank you.
ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ.